ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನ ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ ಅಂತ ಬಿಜೆಪಿ ಮುಖಂಡ ಸೀಕಲ್ ಆನಂದಗೌಡ ತಿಳಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ದೇಶದಲ್ಲಿನ ಎಲ್ಲಾ ಧರ್ಮ ಜಾತಿ ಜನಾಂಗದವರು ತನ್ನ ಕುಟುಂಬದವರೆಂದು ಭಾವಿಸಿ ಹಲವಾರು ರೀತಿಯ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರೋದ್ರ ಮೂಲಕ ಜನರ ಬಾಳಿನಲ್ಲಿ ಮೋದಿಯವರು ಬೆಳಕಾಗಿದ್ದಾರೆ ಅಂತ ಸೀಕಲ್ ಆನಂದಗೌಡ ತಿಳಿಸಿದ್ರು. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನ ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ವಿಶ್ವನಾಯಕ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿನ ಎಲ್ಲಾ ಧರ್ಮ ಜಾತಿ ಜನಾಂಗದವರನ್ನ ತನ್ನ ಕುಟುಂಬದವರೆಂದು ಭಾವಿಸಿ ಹಲವಾರು ರೀತಿಯ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಮೋದಿಯವರು ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಸ್ವಯಂ ಉದ್ಯೋಗ ಕೈಗೊಳ್ಳೋರಿಗೆ 1 ಲಕ್ಷ ರೂಪಾಯಿಗಳ ತನಕ ಸಾಲ ಸೌಲಭ್ಯವನ್ನು ಕಲ್ಪಿಸುತ್ತಿದ್ದಾರೆ. ಅರ್ಹ ಫಲಾನುಭವಿಗಳು ಈ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಬೇಕು. ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲಾ ಪಕ್ಷಗಳ ಜನತೆ ಪಡೆದುಕೊಳ್ತಾ ಇದ್ದು, 80 ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ನೀಡಿ ಜನರ ಪ್ರಾಣ ಉಳಿಸಲು ಮುಂದಾದ್ರು. ದೇಶದ ಅನ್ನದಾತ ರೈತರ ಖಾತೆಗೆ ಒಟ್ಟು 30,000 ಕೋಟಿ ಜಮಾ ಮಾಡಿದ್ದಾರೆ. ಹಳ್ಳಿಗಾಡಿನ ಎಲ್ಲ ಜನತೆಗೆ ಶುದ್ಧ ಕುಡಿಯುವ ನೀರು ಕೊಡಬೇಕೆಂದು ಕೋಟ್ಯಾಂತರ ರೂಪಾಯಿಗಳನ್ನು ವ್ಯಯ ಮಾಡಿ ಜಲಜೀವನ್ ಮಿಷನ್ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಮನೆ ಬಾಗಿಲಿಗೆ ನಳ ಸಂಪರ್ಕ ಮಾಡಿದ್ದಾರೆ. ಬಡ ಜನತೆಯ ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್, ಉಜ್ವಲ ಯೋಜನೆ, ಕ್ಷಯಮುಕ್ತ ಭಾರತ ಅಭಿಯಾನ, ಕಿಸಾನ್ ಸಮ್ಮಾನ್ ಯೋಜನೆ, ಫಸಲ್ ಭೀಮಾ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ತಲುಪುವಂತೆ ಮಾಡುವ ಗುರಿ ಹೊಂದಿದ್ದಾರೆ ಅಂತ ಹೇಳಿದ್ರು. ಇನ್ನು ಫಲಾನುಭವಿಗಳಿಗೆ ಆಯುಷ್ಮಾನ್ ಕಾರ್ಡ್ ಮತ್ತು ಗ್ಯಾಸ್ ಸ್ಟವ್ ಹಾಗೂ ಬಂದಂತ ಎಲ್ಲರಿಗೂ ಕ್ಯಾಲೆಂಡರ್ಗಳನ್ನು ವಿತರಿಸಿದ್ರು. ನಂತರ ಕೋಟೆ ಬಾಲಕಿಯರ ಶಾಲೆಯ ವಿದ್ಯಾರ್ಥಿಗಳು ನೃತ್ಯವನ ಮಾಡಿದ್ರು. ನೃತ್ಯವನ ಆಡಿದ ವಿದ್ಯಾರ್ಥಿಗಳಿಗೆ ಕಿರುಕಾಣಿಕೆಯನ್ನು ಕೊಟ್ಟು ಗೌರವಿಸಲಾಯಿತು. ಎಲ್ಇಡಿ ಮೂಲಕ ಕೇಂದ್ರ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸವಲತ್ತುಗಳನ್ನ ಕಿರುಚಿತ್ರದ ಮೂಲಕ ತೋರಿಸಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ನಗರಸಭೆ ಆಯುಕ್ತರಾದ ಮಂಜುನಾಥ್, ಆರೋಗ್ಯ ಇಲಾಖೆ ದೇವರಾಜ್, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅನಿಲ್ ಕುಮಾರ್, ಲೀಡ್ ಬ್ಯಾಂಕ್ ಕವಿತಾ, ಎಚ್ಡಿಎಫ್ಸಿ ಬ್ಯಾಂಕ್ನ ಮ್ಯಾನೇಜರ್ ವಿಶ್ವನಾಥ್ ರೆಡ್ಡಿ, ನಗರಸಭಾ ಅಧಿಕಾರಿ ಸುಧಾ ಸುಧಾಕರ್, ಅಭಿಲಾಷ್, ಮುಖಂಡರಾದ ನರೇಶ್, ಭರತ್, ಆರ್ಥಿಕ ಸಲಹೆಗಾರರು ಕೃಷ್ಣಪ್ಪ, ಶಿವು, ಅಭಿ, ಮೇಲೂರು ಶಿವಣ್ಣ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಇನ್ನು ಮುಂತಾದವರು ಭಾಗವಹಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಭಜನೆ ಸಿದ್ಧಿ ಪೂಜೆ ಮಗೇ ವಿನಾಯಕ ಫಲದಾಯಕ ನೀನೇ ವಿದ್ಯಾರಂಭದಿ ಬದಿ ಪೂಜೆ ಮಗೇ ವಿನಾಯಕ ವಿದ್ಯೆ ಸಿದ್ಧಿ ಪೂಜೆ ಮಗೇ ವಿನಾಯಕ ಫಲದಾಯಕ ನೀ. ಮೊದಲನೇ ಕಂತಿನಲ್ಲಿ ಯಾವುದೇ ಗ್ಯಾರಂಟಿಯನ್ನು ಕೇಳದೆ ಅವರು ಯಾವುದೇ ಫಿಕ್ಸ್ಡ್ ಡೆಪಾಸಿಟ್ ಮಾಡೋ ತರ ಇಲ್ಲ. ಬ್ಯಾಂಕ್ ನಲ್ಲಿ ಮೊದಲನೇ ಕಂತಿನಲ್ಲಿ 10,000 ರೂಪಾಯಿ ಪಡ್ಕೋಬಹುದು. ಈಗಾಗಲೇ ನಮ್ಮ ಆಯುಕ್ತರು ಹೇಳ್ತಾ ಇದ್ರು, ಸುಮಾರು ಜನಕ್ಕೆ ನಾವು ಇಲ್ಲಿ ಅನುಕೂಲ ಮಾಡಿಕೊಟ್ಟಿದೀವಿ ಅಂತ. ಇದಕ್ಕೆ ಮುಂಚೆನೂ ಆಯುಕ್ತರಲ್ಲಿ ನಾನು ಮನವಿ ಮಾಡಿದ್ದೆ, ಅದರದ್ದು ಒಂದು ಸ್ವಲ್ಪ ಪ್ರಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು. ಕೇಂದ್ರ ಸರ್ಕಾರದಿಂದ ನಾವು ಕೊಡ್ತಕ್ಕಂತ ಲೋನ್ಗೆ ಏನ್ ನಾವು ಪಡ್ಕೋತೀವಿ ಅದರ ಮಾಹಿತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಚಾರಕ್ಕೆ ಅಂತ ಹೇಳಿ ಸುಮಾರು 5 ಲಕ್ಷ ರೂಪಾಯಿಗಳನ್ನ ವ್ಯಯ ಮಾಡ್ತಾರೆ. ಆ 5 ಲಕ್ಷ ರೂಪಾಯಿಗಳನ್ನ ಸರಿಯಾದ ರೀತಿಯಲ್ಲಿ ವ್ಯಯ ಮಾಡಿದ್ದೆ ಆದ್ರೆ ಅದಕ್ಕೆ ಮತ್ತೆ 5 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡ್ತಾರೆ. ಏನ್ ಸರ್ ಕರೆಕ್ಟ್? ಅದನ್ನ ಈಗಾಗಲೇ ನಮ್ಮ ಆಯುಕ್ತರು ಮಾಡಿರ್ತಾರೆ. ಇದ್ರ ಪ್ರಯೋಜನ ಸುಮಾರು ಜನ ನಾವು ಇಲ್ಲಿ ನಗರದಲ್ಲೇ ಪಡ್ಕೊಂಡಿರ್ತೀವಿ. ಅದೇ ರೀತಿಯಾಗಿ ರಾಜಣ್ಣವ್ರು ಹೇಳ್ತಾ ಇದ್ರು, ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ, ಪಿಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಬರ್ತಕ್ಕಂತ ಸಣ್ಣ ಕೈಗಾರಿಕೆಗಳು, ನಮ್ದು ಸಿಲ್ಕ್ ಸಿಟಿ, ಇಲ್ಲಿ ಸುಮಾರು ಜನ ಕೆಲಸ ಮಾಡ್ತಕ್ಕಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಮೊದಲನೇ ಕಂತಿನಲ್ಲಿ ಆ ಉದ್ಯೋಗ ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಅನುಕೂಲಗಳು ಹಾಕಬೇಕು, ಅವ್ರಿಗೆ ಆರ್ಥಿಕವಾಗಿ ಸಹಾಯ ಆಗಬೇಕು ಅಂತ ಹೇಳಿ ಅವ್ರಿಗೆ ಯಾವುದೇ ಬ್ಯಾಂಕ್ಗೆ ಲೋನ್ ತಗೋಬೇಕಾದ್ರೆ ಯಾವುದೇ ಆಸ್ತಿನೇ ಅಡಮಾನ ಇಡಬೇಕಾಗಿಲ್ಲ, ಯಾವುದೇ ಕೊಲಾಟ್ರಲ್ ಕೊಡಬೇಕಾಗಿಲ್ಲ. ಮೊದಲನೇ ಕಂತಿನಲ್ಲಿ ಅವ್ರಿಗೆ ಸುಮಾರು 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಕೊಡುವಂತ ಕೆಲಸನ ಪಿಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಅನುಕೂಲನ ನಾವು ಪಡ್ಕೊಂಡಿದ್ದೀವಿ. ಇದನ್ನ ಯಾಕಪ್ಪ ಇವತ್ತು ನಾವು ಇಲ್ಲಿ ಒಂದು ಪೆಂಟಾಲ್ ಹಾಕಿ ಹಿರಿಯರನ್ನೆಲ್ಲ ನಾವು ಇಲ್ಲಿಗೆ ವೇದಿಕೆ ಕರೆಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಇಲ್ಲಿ ಸೇರಿಸಿ ನಾವು ಯಾಕೆ ಇಲ್ಲಿ ಸಭೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಉದ್ದೇಶ ಇಷ್ಟೇ. ಯಾರು ಈಗಾಗಲೇ ಈ ಫಲಾನುಭವಿ ಈ ಅನುಕೂಲವನ್ನು ಪಡ್ಕೊಂಡಿದ್ದಾರೆ
ಇನ್ನೂ ಪಡ್ಕೊಂಡ್ಬೇಕಾಗಿರೋರು ಸುಮಾರು ಜನ ಇದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೂ ಈ ವಿಷಯನ ತಿಳಿಸೋಂತಾರಾಗ್ಲಿ, ಅವರು ಈ ಅನುಕೂಲನ ಪಡ್ಕೊಳ್ಳಿ. ಯಾರೆಲ್ಲ ಬಡರೇಖೆಗಿಂತ ಕೆಳಕಡೆ ಇದ್ದಾರೆ ಅವರು ಈ ಅನುಕೂಲ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರು ಅವರು ಯಾರ ಮೇಲನ್ನು ಅವಲಂಬನೆ ಆಗಿದ್ರೆ ಅವ್ರ ಜೀವನ ಅವ್ರು ನಡೆಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ನರೇಂದ್ರ ಮೋದಿ ಅವರು ಆಯೋಜನೆ ಮಾಡಿರ್ತಾರೆ. ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರ್ತೀವಿ. ಇದೊಂದೇ ಅಲ್ಲ, ನಾಳೆನು ಈ ಕಾರ್ಯಕ್ರಮನ ಇನ್ನೊಂದು ಪ್ಲೇಸ್ ಅಲ್ಲಿ ಬ್ಯಾಂಕ್ ವತಿಯಿಂದನೇ ಆಯೋಜನೆಗೊಳಿಸಿರ್ತಾರೆ. ನಮ್ಗೆ ಏನಪ್ಪ ನೋವು ಅಂತ ಹೇಳಿದ್ರೆ, ಇಷ್ಟು ದಿನ ನಿಮಗೆಲ್ಲ ಕಿವಿಗೆ ಉಚಿತ ಉಚಿತ ಅಂತ ಹೇಳಿ ಬಿದ್ದಿದೆ. ಸುಮ್ ಕೂತಿರೋರು ಕೊಡೋದಲ್ಲ ಉಚಿತ. ಯಾರು ಕಷ್ಟ ಪಡ್ತಾರೆ, ಕೆಲಸ ಮಾಡ್ತಕ್ಕಂಥ ಕೈಗೆ ಕೆಲಸ ಕೊಡೋಂಥ ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದು ಒಂದು ಉಚಿತ ಅಂತ ಇಲ್ಲ. ನೀವು ಕಷ್ಟ ಪಡಬೇಕು, ತಗೊಂಡಿರ್ತಕ್ಕಂಥ ಋಣ ನಾವು ತೀರಿಸಬೇಕಾಗ್ತದೆ. ನಾವು ಆ ಋಣ ತೀರಿಸಬೇಕು ಅಂತ ನಮ್ಮ ಮೇಲೆ ಜವಾಬ್ದಾರಿ ಬಂದಾಗ ಮಾತ್ರ ಅದಕ್ಕೊಂದು ಸಾರ್ಥಕತೆ ಇರ್ತದೆ. ಏನಪ್ಪ ನಾನು ತಗೊಂಡಿರೋಂಥ ಕಟ್ಟೋಸಿಲ್ಲ ನರೇಂದ್ರ ಮೋದಿ ಅವ್ರ ಗ್ಯಾರಂಟಿ ಅಂತೆ ನಾನು ಲೋನ್ ತಗೊಂಡು ನಾಳೆ ದಿವಸ ಫೋನ್ ಸ್ವಿಚ್ ಆಫ್ ಮಾಡಿ ಹೋಗೋದು ಅವೆಲ್ಲ ಇಲ್ಲ. ಬ್ಯಾಂಕ್ನವ್ರು ವಸೂಲು ಮಾಡ್ತಾರೆ, ಅದನ್ನ ಕಟ್ಟಲೇಬೇಕಾಗ್ತದೆ. ನೀವು ಏನ್ ಕಂತಲ್ಲಿ ಕಟ್ತಿರೋ ಆ ಸಾಲ ತೀರಿಸ್ತಿರೋ ಮುಂದಿನ ದಿನಗಳಲ್ಲಿ ಅದಕ್ಕೆ ಡಬಲ್ ಸಿಗುವಂತ ಲೋನ್ ಸಿಗುವಂತ ಕೆಲಸನ ಆ ಯೋಜನೆ ಮಾಡುತ್ತೆ. ಹಂಗಾಗಿ ದಯವಿಟ್ಟು ನಾವು ಈ ಕಾರ್ಯಕ್ರಮದಲ್ಲಿ ಯಾರು ಪಾಲ್ಗೊಂಡಿದ್ದೀವಿ ಅಧಿಕಾರಿ ವೃಂದದವರು ನಿಮಗೋಸ್ಕರ ಕೆಲಸ ಮಾಡಲಿಕ್ಕೆ ಯಾವಾಗಲೂ ಭಾನುವಾರ ಶನಿವಾರ ಅನ್ನೋದನ್ನ ಯಾವುದೂ ಇಲ್ಲ. ಈ ಕಾರ್ಯಕ್ರಮ ಆಯೋಜನೆಗೊಂಡ ಮೇಲೆ ಪ್ರತಿಯೊಬ್ಬರು ಭಾನುವಾರ ಕೆಲಸ ಮಾಡಿರ್ತಕ್ಕಂಥ ನಿದರ್ಶನಗಳಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹತ್ರ ನಾವು ಅನಿಲ್ ಕುಮಾರ್ ಹತ್ರ ನಿನ್ನೆ ಮಾತಾಡಬೇಕಾದ್ರೆ ಅವರು ಸುಮಾರು ಒಂದು 10 ದಿವಸದಿಂದ ಇದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ. ಯಾರು ಟೌನ್ ಅಲ್ಲಿ ಸ್ವನಿಧಿ ಅಡಿಯಲ್ಲಿ PM ಸ್ವನಿಧಿ ಅಡಿಯಲ್ಲಿ ಸುಮಾರು 1500 ಜನ ಫಲಾನುಭವಿಗಳೆಲ್ಲ ಯಾರ್ಯಾರು ತಗೊಂಡಿದ್ದಾರೆ ಎಲ್ಲಾರನ್ನೂ ದಯವಿಟ್ಟು ಕರೀರಿ ಕಾರ್ಯಕ್ರಮಕ್ಕೆ. ಅವ್ರು 1500 ಜನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಲೋನು ಅವ್ರು ಅಟ್ಲೀಸ್ಟ್ ಒಂದು 500 ಜನಕ್ಕೆ ಹೇಳುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ವಿ. ಯಾಕೋ ನಮ್ಗೆ ಎಲ್ಲರೂ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅನ್ಸುತ್ತೆ ಶಿಡ್ಲಘಟ್ಟ ನಗರದಲ್ಲಿ. ಹಂಗಾಗಿ ಯಾರಿಗೂ ಲೋನ್ ಬೇಕಾಗಿಲ್ಲ, ಸಹಾಯ ಬೇಕಾಗಿಲ್ಲ, ಹಂಗಾಗಿ ಯಾರು ಬಂದಿಲ್ಲ ಅನ್ಸುತ್ತೆ. ನಾವು ಏನು ಓದ್ ತಗೊಳ್ಳೋದೆಲ್ಲ ಇದೆ. 2047ಕ್ಕೆ ಭಾರತ ದೇಶ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಮತ್ತೆ ಅಭಿವೃದ್ಧಿಯಾದ ರಾಷ್ಟ್ರ ಆಗ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ದೇವೆ. ನಾವು ಆ ಸಂಕಲ್ಪ ಮಾಡಿ ವಿದ್ಯಾವಂತರ ಆಗ್ಬೇಕು ಅಂತೇಳಿ ಹಲವಾರು ಜನಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆ ಯೋಜನೆಯಲ್ಲಿ ಆಮೇಲೆ ನೇರವಾಗಿ ಆ ಹಣವನ್ನು ಆ ಒಂದು ಫಲಾನುಭವಿ ಬರಬೇಕಂತೇಳಿ ಜನಧನ್ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಕಿಸಾನ್ ಸನ್ಮಾನ್ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಮತ್ತೆ ಆಗಲೇ ನಮ್ಮ ಮೇಡಮ್ ಅವರಲ್ಲಿ ಸ್ವನಿಧಿ ಪ್ರಧಾನ PM ಸ್ವನಿಧಿ ಇರ್ಬೋದು, PM ಮತ್ತೆ ಈಗ ಮತ್ತೆ ಮೊನ್ನೆ ಕೆಲಸದಿಂದ ಇನ್ನೊಂದು ಅತ್ಯಂತ ಉತ್ತಮವಾದ ಯೋಜನೆಯನ್ನು ಕೊಟ್ಟಿದೆ, PM ವಿಶ್ವಕರ್ಮ ಯೋಜನೆ ಅಂತೇಳಿ. ಅದರಲ್ಲೂ ಕೂಡ ಸುಮಾರು 18 ಯೋಜನೆಗಳಿವೆ, 18 ಕ್ಯಾಡರ್ಗಳಿಗೆ ಎಲ್ಲ ಸಾಲ ಸೌಲಭ್ಯ ಕೊಡ್ತಾರೆ. ಆ ಎಲ್ಲ ಸಾಲ ಸೌಲಭ್ಯಗಳನ್ನು ತಮಗೆ ಗೊತ್ತಾಗ್ತದೆ ತಮ್ಮ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗಿ ಆ ಇಲಾಖೆಯಲ್ಲಿ ಸರ್ಕಾರದ ಏನೇನು ಸೌಲಭ್ಯ ಬರ್ತದೆ. ಖಂಡಿತ ಪ್ರತಿಯೊಬ್ಬರು ನಾವು ಯಾವುದೇ ಆಸ್ತಿ ಕೊಡಬೇಕಾಗಲ್ಲ, ಜಮೀನು ಕೊಡಬೇಕಾಗಲ್ಲ, ಮನೆ ಕೊಡಬೇಕಲ್ಲ. ನಾವು ಕೊಡಬೇಕಾದ ಒಂದು ಆಧಾರ್ ಕಾರ್ಡು, ಒಂದು BPL ಕಾರ್ಡ್ ಕೊಟ್ಟರೆ ನಮಗೇನು ಬೇಕು ಎಲ್ಲ ಸೌಲಭ್ಯಗಳು ಕೊಡೋಕ್ಕೆ ಇವತ್ತು ಎಲ್ಲ ಇಲಾಖಾ ಅಧಿಕಾರಿಗಳು ನಮ್ಮ ಮುಂದೆ ನಿಂತಿದ್ದಾರೆ. ಇದೆಲ್ಲವನ್ನು ನಾವೆಲ್ಲ ಸದುಪಯೋಗ ಪಡಿಸ್ಕೊಂಡು ಈ ಸರ್ಕಾರದ ನರೇಂದ್ರ ಮೋದಿಯವರ ಉದ್ದೇಶ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೆಮ್ಮದಿಯಾಗಿ ಬದುಕಬೇಕು, ನೆಮ್ಮದಿಯಾಗಿ ಊಟ ಮಾಡಬೇಕು, ಆರೋಗ್ಯವಾಗಿ ಇರಬೇಕಾಗದೆ ಅವರ ದೂರದೃಷ್ಟಿ ಸಂಕಲ್ಪ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಸದುಪಯೋಗ ಪಡಿಸ್ಕೊಂಡು ನರೇಂದ್ರ ಮೋದಿಯವರು ಇವತ್ತು ನಮ್ಮ ಹೋಮ್ ಇದೆ ನಮ್ಮ ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ ಅಲ್ಲಿ. ಯಾರಾದರೂ ಅನಾಥವಾಗಿ ಅಥವಾ ವಯಸ್ಕರು ದೇವಸ್ಥಾನಗಳಲ್ಲಿ ಅಂಗಡಿಗಳಲ್ಲಿ ಅಂಗಡಿ ಪಕ್ಕ ಅಥವಾ ಇನ್ನೆಲ್ಲಾದರೂ ರಾತ್ರಿ ಹೊತ್ತು ಅವರಿಗೆ ವಸತಿ ಸೌಕರ್ಯ ಇಲ್ಲದೇ ಇರೋಂಥವ್ರು ಇದ್ದರೆ ದಯಮಾಡಿ ನಮಗೆ ನಗರಸಭೆಯಲ್ಲಿ ನಮ್ಮ ಶಾಖೆಗೆ ಬಂದು ನೋಂದಾಯಿಸ್ಕೋಬೇಕು ಅಥವಾ ನೀವು ಯಾರಾದರೂ ಬಂದು ಬೇರೆಯವರಿದ್ದರೆ ತಿಳಿಸ್ಕೊಡಿ, ನಾವು ನಮ್ಮ ನೈಟ್ ಶೆಲ್ಟರ್ ಹೋಮ್ಗೆ ಸೇರಿಸ್ತೀವಿ. ಅಲ್ಲಿ ಎಲ್ಲ ಉಚಿತವಾಗಿ ಊಟ ವಸತಿ ಪೇಸ್ಟಿಂದ ಹಿಡ್ಕೊಂಡು ಬಟ್ ಆನ್ಲೈನ್ ಮೂಲಕ ಗೌರ್ಮೆಂಟ್ಗೆ ನಿಮಗೆ ವಸತಿ ಇದೆಯಾ ಇಲ್ವಾ
ಏನು ಓದ್ತಿದ್ದಾರೆ ಮಕ್ಕಳಿಗೆ ಅದು ಸಂಪೂರ್ಣ ಮಾಹಿತಿ ಕಳಿಸ್ಕೊಡ್ತೀವಿ. ಗೌರ್ಮೆಂಟಿಂದ ನಿಮಗೆ ನೇರವಾಗಿ ಸೌಕರ್ಯಗಳು ಸಿಗೋ ಥರ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ, ಹಂಗಾಗಿ ಇದನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಪಿ ಎಂ ಸ್ವನಿಧಿ ಬೀದಿ ವ್ಯಾಪಾರಸ್ಥರ ಯೋಜನೆ ಏನಿದೆ ಅದರಲ್ಲಿ ಈಗ ಹೊಸದಾಗಿ ರೀಸೆಂಟಾಗಿ ಒಂದು 3 ತಿಂಗಳಿಂದೆ ಇವರು ಟೈಲರ್ಸು, ಹಾಲು ಮಿಲ್ಕ್ ವೆಂಡರ್ಸು, ಡಿಸ್ಟ್ರಿಬ್ಯೂಟರ್ಸು, ಏಜೆನ್ಸಿಗಳು ಅಥವಾ ಪೇಪರ್ ಡಿಸ್ಟ್ರಿಬ್ಯೂಟರ್ಸು, ಏಜೆನ್ಸಿಗಳು, ಟೈಲರ್ಸು, ಕುಂಬಾರು